ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವು ಬರಲಿ ಅಧ್ಯಾಯ ಆರು ಸುಗ್ಗಿಯ ಕಾರ್ಯ ಪುಟ ನೂರ ಇಪ್ಪತ್ತಾರು ಕ್ರಿಸ್ತನೊಂದಿಗೆ ಬಾಧೆಯನ್ನುನುಭವಿಸುವುದು ಬಿದ್ದು ಹೋದ ಸ್ಥಿತಿಯಲ್ಲಿ ಎಲ್ಲರಿಗೂ ಸಾಮಾನ್ಯವಾದ ಬಾಧೆಯಲ್ಲವೆಂಬುದನ್ನು ನಾವು ನೋಡಿದ್ದೇವೆ ಆದರೆ ಅಂತಹ ಬಾಧೆಗಳು ಹೆಚ್ಚು ಕಡಿಮೆ ಕ್ರಿಸ್ತನ ಮಾದರಿಯನ್ನು ಅನುಸರಿಸುವವರಿಗೆ ಜನಪ್ರಿಯವಲ್ಲದ ಸತ್ಯಗಳನ್ನು ಬೆಂಬಲಿಸುವವರಿಗೆ ಮತ್ತು ಜನಪ್ರಿಯ ಅಸತ್ಯಗಳನ್ನು ಬಹಿರಂಗ ಮಾಡುವವರಿಗೆ ನೇರವಾದ ಫಲಿತಾಂಶವನ್ನು ನೀಡುತ್ತದೆ ಕ್ರಿಸ್ತನ ಬಾಧೆಗೆ ಇಂತಹವುಗಳೇ ಕಾರಣ ಅಂತಹವುಗಳೇ ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವವರಿಗೆ ಒದಗಿ ಬರುವ ಹಿಂಸೆಗಳಿಗೂ ಬಾಧೆಗಳಿಗೂ ಮತ್ತು ನಷ್ಟಗಳಿಗೂ ಕಾರಣವಾಗಿವೆ ಅವರುಗಳು ಈಗ ಆತನ ಬಾಧೆಯಲ್ಲಿ ಸಾಂಗತ್ಯವನ್ನು ಹೊಂದಿದ್ದಾರೆ ಮತ್ತು ಅಂತ್ಯದಲ್ಲಿ ತತ್ವವಿಧಿಗಳಿಗೆ ಪ್ರಾಮಾಣಿಕರಾಗಿರುವವರಿಗೆ ದೊರೆಯುವ ಬಹುಮಾನದಲ್ಲಿ ಪಾಲುದಾರರಾಗುವರೆಂದು ಎಣಿಸಲ್ಪಡುತ್ತಾರೆ ಇದು ಸುವಾರ್ಥ ಯುಗದಾಂತ್ಯದ ಕ್ರಿಸ್ತನ ಸಿದ್ಧಾಂತಗಳನ್ನು ಬಿತ್ತಿ ಅದಕ್ಕೆ ನೀರುಣಿಸುವಲ್ಲಿ ಸ್ವಾರ್ಥ ತ್ಯಾಗದ ಶ್ರಮೆ ಮತ್ತು ನಿಂದನೆಯ ಸಹನೆ ಎಂಬ ಅರ್ಥವನ್ನು ನೀಡುತ್ತದೆ ಮತ್ತು ಈಗ ಯುಗದ ಅಂತ್ಯದಲ್ಲಿ ಅದರ ಅರ್ಥ ಈಗ ಪ್ರಗತಿಯಲ್ಲಿರುವ ಸುಗ್ಗಿಯಲ್ಲಿ ಅದೇ ರೀತಿಯಾದ ಸ್ವಾಮಿ ನಿಷ್ಠೆ ಮತ್ತು ಸಹಿಸಿಕೊಳ್ಳುವುದಾಗಿದೆ ಪ್ರಾಣವನ್ನು ಅರ್ಪಿಸುವುದರಲ್ಲಿಯೂ ಅದು ಸ್ವಾಮಿಯ ಸೇವೆಯಲ್ಲಿ ಮಾಡುವ ಕ್ರಮೇಣವಾದ ಕಾರ್ಯಗಳ ಪ್ರಕ್ರಿಯೆಯಲ್ಲಿ ಬೇಕಾಗಬಹುದಾದರೂ ನಿತ್ಯವೂ ಸಾಯುವುದು ಅಥವಾ ಹತಸಾಕ್ಷಿಯ ಥಟ್ಟನೆ ಸಂಭವಿಸುವ ಮರಣಕ್ಕೆ ಒಮ್ಮಿಂದೊಂಬೆಲೆ ತರುವುದಾಗಿದೆ ಪರಿಗ್ರಹಿಸಿ ಕನ್ಯೆಯಾದ ಸಭೆಯು ಮೊದಲಗಿತ್ತಿ ಕುರಿಮರಿಯ ವಧುವಾಗಿರುತ್ತಾಳೆ ಆಕೆಯು ಪಾಪರಹಿತವಾಗಿ ಮಾತ್ರವಲ್ಲ ಆಕೆಯು ಪವಿತ್ರಳಾದರೂ ನಿಷ್ಕಳಂಕಳು ಯಾವುದೇ ಕಲೆ ಅಥವಾ ಸುಕ್ಕು ಇಲ್ಲದವಳು ಆಗಿದ್ದಾಳೆ ಎಫೆಸ ಐದು ಇಪ್ಪತ್ತೇಳು ವಿಮೋಚನಾ ಪ್ರೀತಿಯ ಮಹಾ ಚಿಲುಮೆಯಲ್ಲಿ ಹಿಮಕ್ಕಿಂತಲೂ ಬೆಳ್ಳಗಾಗುತ್ತಾಳೆ ಅದು ಆಕೆಯ ವಿಮೋಚಕನ ಅರ್ಹತೆಯಾಗಿದೆ ಇದು ಯಾವುದೇ ನೆಲೆಯಲ್ಲಿಯೂ ಅರ್ಹರಾಗಿ ಬಾಳಿಕೆ ಬರುವ ಎಲ್ಲರಿಗೂ ಅಗತ್ಯವಾಗಿದೆ ಆದರೆ ಕುರಿಮರಿಯ ವಧುವಾಗಲೂ ಆಕೆಯು ಪರಿಶುದ್ಧಳಾದ ಕನ್ಯೆಯೂ ಆಗಬೇಕಾಗಿರುತ್ತದಲ್ಲವೇ ಅದರೊಂದಿಗೆ ಪಾಪಭರಿತ ಸಂಬಂಧಗಳಿಂದ ಲೋಕದ ಒಲವು ವೈಯಾರಗಳಿಂದ ಮುಕ್ತಳಾಗಿರಬೇಕಲ್ಲದೆ ಅದಕ್ಕಿಂತ ಹೆಚ್ಚು ಬಹಳಷ್ಟು ಹೆಚ್ಚಾಗಿರಲೇಬೇಕಾಗುತ್ತದೆ ಆಕೆಯು ಕರ್ತನನ್ನು ಸಮೀಪವಾಗಿ ಹೋಲುವಂತಿರಬೇಕು ಬಹು ನಿಕಟವಾಗಿ ಆತನ ಹೆಜ್ಜೆ ಜಾಡನ್ನು ಮತ್ತು ಆತನ ಸಮಾಲೋಚನೆಗಳನ್ನು ಅನುಸರಿಸಬೇಕು ಈ ಕಾರಣಗಳಿಂದ ಆಕೆಯು ಬಾಧೆಯನ್ನನುಭವಿಸಬೇಕಾಗುತ್ತದೆ ಮತ್ತು ಸತ್ಯದ ಮತ್ತು ನೀತಿವಂತಿಕೆಯ ಅದೇ ತತ್ವ ಗಳ ಸಲುವಾಗಿ ಆತನಂತೆ ಹತಸಾಕ್ಷಿಯೂ ಆಗಬಹುದು ಆಕೆಯು ತನ್ನಲ್ಲಿ ಮದಲಿಂಗನಿಗಾಗಿ ವ್ಯಯ ಮಾಡುವಷ್ಟು ಪ್ರೀತಿ ಮತ್ತು ಆತನ ಹೆಸರು ಮತ್ತು ತತ್ವಗಳ ಬಗ್ಗೆ ದಣಿವಿಲ್ಲದ ಶಕ್ತಿ ಇದೆ ಎಂಬುದನ್ನು ಆದ ಕಾರಣ ಅದನ್ನು ಸಿದ್ಧಾಂತಗಳ ಬಗ್ಗೆ ವಿಧೇಯಳಾಗುವ ಸಲುವಾಗಿ ಲೋಕದ ನಿಂದೆಗೂ ತಿರಸ್ಕಾರಕ್ಕೂ ಸಿದ್ಧಳಿದ್ದಾಳೆಂಬುದನ್ನು ಸಾಬೀತುಪಡಿಸಬೇಕು ಈ ಗುಣಲಕ್ಷಣಗಳನ್ನು ಅಭಿವೃದ್ಧಿಪಡಿಸುವುದಕ್ಕೂ ಮತ್ತು ನಿರೂಪಿಸುವುದಕ್ಕೂ ಆಕೆಯನ್ನು ವಿಚಾರಣೆಗೊಳಪಡಿಸಿ ಪರೀಕ್ಷಿಸಬೇಕು ಆಕೆಯ ಆತ್ಮವಿಶ್ವಾಸ ಆಕೆಯ ಸಹನಾ ಶಕ್ತಿ ಕೆಟ್ಟ ಮತ್ತು ಒಳಿತುಗಳಲ್ಲಿ ಕರ್ತನ ಬಗ್ಗೆ ಆಕೆಗಿರುವ ಸ್ವಾಮಿನಿಷ್ಠೆಯನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಸಾಬೀತುಪಡಿಸಬೇಕು ಆ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿದವರು ಮತ್ತು ಪರೀಕ್ಷಿಸಲ್ಪಟ್ಟವರು ಮತ್ತು ಪರೀಕ್ಷೆಗೆ ಮೂಲಕ ಪ್ರಾಮಾಣಿಕರೆಂದು ರುಜುವಾತುಪಟ್ಟವರು ಮಾತ್ರವೇ ಸದಾಕಾಲ ಮೊದಲಗಿತ್ತಿ ಎಂದು ಕರ್ತನೊಂದಿಗೆ ಜೊತೆ ಬಾಧ್ಯಸ್ಥರು ಎಲ್ಲವುಗಳಿಗೆ ವಾರಸುದಾರರು ಎಂದು ಅಂಗೀಕರಿಸಲ್ಪಡುವರು ಕಷ್ಟ ಸಹಿಸಿಕೊಳ್ಳುವವನು ಧನ್ಯನು ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಅದನ್ನು ವಾಗ್ದಾನ ಮಾಡಿದ್ದಾನೆ ಯಾಕೋಬ ಒಂದು ಹನ್ನೆರಡು ಎಂದು ಬರೆದಿರುವಂತೆ ಅದನ್ನು ತೀಕ್ಷ್ಣವಾಗಿ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು ನಮ್ಮ ನಿಷ್ಠೆಯ ಪರೀಕ್ಷೆಯು ಮದಲಿಂಗನಿಗೆ ತಮ್ಮ ಪ್ರೀತಿಯ ಆಳ ಮತ್ತು ಶಕ್ತಿಯನ್ನು ತೋರಿಸುವಂತೆ ಒಂದು ಹೊಸ ಅವಕಾಶವೆಂಬಂತೆ ಮತ್ತು ಆತನ ಪ್ರೀತಿ ಮತ್ತು ಭರವಸೆಗೆ ವಾಗ್ದಾನಪಡಿಸಿದ ಉನ್ನತಿಗೆ ಮತ್ತೊಂದು ಅರ್ಹತೆ ಎಂಬಂತೆ ಸಂತೋಷವಾಗಿ ಕೈಗೂಡಬೇಕು ಬರಲಿರುವ ಮಹಿಮೆಯನ್ನು ಕ್ರಿಸ್ತನೊಂದಿಗೆ ಹಂಚಿಕೊಳ್ಳುವವರು ಕರೆಯಲ್ಪಟ್ಟವರು ಮತ್ತು ಅಂಗೀಕರಿಸಲ್ಪಟ್ಟವರು ಮಾತ್ರವಾಗಿರದೆ ಮರಣಪರ್ಯಂತರ ಪ್ರಾಮಾಣಿಕರಾಗಿರಬೇಕು ಪ್ರಕಟಣೆ ಹದಿನೇಳು ಹದಿನಾಲ್ಕು ಎಂಬುವಂಥದ್ದೇ